ಬಿಜೆಪಿ ಸರ್ಕಾರದ ಅವಧಿಯ ಕೊನೆ ಬಜೆಟ್ ಎಲೆಕ್ಷನ್ ಹೊತ್ತಲ್ಲಿ ರಾಜ್ಯವಾಸಿಗಳಿಗೆ ಬೊಮ್ಮಾಯಿ ಕೊಟ್ಟಂತಹ ಗಿಫ್ಟ್ಗಳೇನು ಬೊಮ್ಮಾಯಿ ಬಜೆಟ್ ಎಲೆಕ್ಷನ್ ಟಾರ್ಗೆಟ್ ಬಜೆಟ್ ಇದು ಇನ್ನು ಬೊಮ್ಮಾಯಿ ಬಜೆಟ್ನ ಸಂದೇಶಗಳಾದರೂ ಏನು ಅನುಸರಿಸಿದ ಸೂತ್ರಗಳೇನು ಅನ್ನೋದನ್ನ ನೋಡೋಣ ಬಜೆಟ್ ಬ್ರಹ್ಮಾಸ್ತ್ರ ಎಲೆಕ್ಷನ್ ಟಾರ್ಗೆಟ್ ಜನಪ್ರಿಯ ಅಲ್ಲ ಜನಪರ ಬಜೆಟ್ ಇವತ್ತು ರಾಜ್ಯ ಸರ್ಕಾರದ ಕೊನೆಯ ಬಜೆಟ್ ಮಂಡನೆಯಾಗಿದೆ ವಿಧಾನಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿಕೊಂಡು ಮತ್ತೆ ಅಧಿಕಾರದ ಗದ್ದುಗೆಯನ್ನು ಏರಲು ಬಜೆಟ್ನಲ್ಲಿ ಎಲ್ಲಾ ವರ್ಗದ ಮತದಾರರನ್ನು ಸೆಳೆಯಲು ಪ್ರಯತ್ನ ಮಾಡಿದ್ದಾರೆ ಈ ಬಾರಿ ಮೂರು ವರ್ಗದ ಜನರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಆರಂಭವಾದ ಬಜೆಟ್ ಸುಮಾರು ಎರಡು ಮುಕ್ಕಾಲು ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಮಂಡಿಸಿದರು ಕಾಂಗ್ರೆಸ್ ವರ್ಸಸ್ ಬೊಮ್ಮಾಯಿ ಬಜೆಟ್ ಬೊಮ್ಮಾಯಿ ಬಜೆಟ್ ಎಲೆಕ್ಷನ್ ಬಜೆಟ್ ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಗೂ ತಮಗೂ ಸಂಬಂಧ ಇಲ್ಲ ನಮ್ಮದು ಜನಪ್ರಿಯ ಅಲ್ಲ ಜನಪರ ಬಜೆಟ್ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದ್ರು ಹಾಗಾದ್ರೆ ಬೊಮ್ಮಾಯಿಯವರ ಆಯವ್ಯಯದಲ್ಲಿ ಏನಿದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ವರ್ಸಸ್ ಬೊಮ್ಮಾಯಿ ಬಜೆಟ್ ಬೊಮ್ಮಾಯಿ ಬಜೆಟ್ ಎಲೆಕ್ಷನ್ ಮಿನಿಮಮ್ ಬಜೆಟ್ ಆದರೆ ಕಾಂಗ್ರೆಸ್ ಪ್ರಣಾಳಿಕೆಗಿಲ್ಲ ಹೊಡೆತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರತಿ ಕುಟುಂಬದ ಗೃಹಿಣಿಗೆ ಎರಡು ಸಾವಿರ ಘೋಷಣೆ ಮಾಡಿತ್ತು ಬೊಮ್ಮಾಯಿ ಬಜೆಟ್ನಲ್ಲಿ ಭೂರಹಿತ ಕಾರ್ಮಿಕ ಮಹಿಳೆಯರಿಗೆ ಮಾಸಿಕ ಐನೂರು ರೂಪಾಯಿ ಘೋಷಣೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಬೊಮ್ಮಾಯಿ ಬಜೆಟ್ನಲ್ಲಿ ಹಳೆಯದನ್ನೇ ಹೇಳಿದ್ದಾರೆ ಬಿಪಿಎಲ್ ಕುಟುಂಬಗಳ ಎಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ವಿಚಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹತ್ತು ಕೆಜಿ ಉಚಿತ ಅಕ್ಕಿ ಘೋಷಣೆ ಮಾಡಿದೆ ಬೊಮ್ಮಾಯಿ ಬಜೆಟ್ನಲ್ಲಿ ಆರು ಕೆಜಿ ಉಚಿತ ಅಕ್ಕಿ ಘೋಷಣೆ ಮಾಡಿದ್ದಾರೆ ಏಳನೇ ವೇತನ ಆಯೋಗ ಜಾರಿಯ ಬಗ್ಗೆ ಬಜೆಟ್ನಲ್ಲಿ ಚಕಾರ ಎತ್ತದ ಸಿಎಂ ಏಳನೇ ವೇತನ ಆಯೋಗದ ಜಾರಿಯ ಘೋಷಣೆ ಮಾಡಲು ಕಾಂಗ್ರೆಸ್ ಪ್ಲಾನ್ ಹಾಗಾದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನ ಮೂಲಕ ಏನ್ ಸಂದೇಶ ಕೊಟ್ರು ಪಾಲಿಸಿರುವಂತಹ ಸೂತ್ರಗಳೇನು ಅನ್ನೋದನ್ನ ಬನ್ನಿ ನೋಡೋಣ ಬೊಮ್ಮಾಯಿ ಬಜೆಟ್ ಸಂದೇಶವೇನು ಜನಪ್ರಿಯ ಅಲ್ಲ ಜನಪರ ಬಜೆಟ್ ಅಂತ ಬಿಂಬಿಸುವ ಯತ್ನ ಜನಪ್ರಿಯ ಘೋಷಣೆಯನ್ನ ಜಾರಿಗೆ ಕಷ್ಟ ಎಂಬ ಸಂದೇಶ ಕಾಂಗ್ರೆಸ್ ಪ್ರಣಾಳಿಕೆಗೂ ನಮ್ಮ ಬಜೆಟ್ಗೂ ಸಂಬಂಧ ಇಲ್ಲ ಎಂಬ ಸಂದೇಶ ರೈತ ಮಹಿಳೆ ವಿದ್ಯಾರ್ಥಿ ಯುವ ಸಮೂಹ ಬಿಜೆಪಿ ಶಕ್ತಿ ಅಂಥೇಳಿ ಸಾರುವ ಪ್ರಯತ್ನ ರೈತ ಸಬಲೀಕರಣಕ್ಕೆ ಒತ್ತು ಸಾಲ ಯೋಜನೆಗಿಲ್ಲ ಕಿಮ್ಮತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಬಲವಾಗಿ ನಿಂತಿದೆ ಎಂಬ ಸಂದೇಶ ಏಳನೇ ವೇತನ ಆಯೋಗದ ಪೂರ್ಣ ಜಾರಿಯ ಚಕಾರವೇ ಇಲ್ಲ ತೆರಿಗೆ ವಿನಾಯಿತಿಯ ಮಿತಿಯನ್ನು ಹೆಚ್ಚಿಸಿ ಸರ್ಕಾರಿ ನೌಕರರ ಸಮಾಧಾನಕ್ಕೆ ಯತ್ನ ಕರ ಸಮಾಧಾನ ಅಂತ ಹೇಳಿ ಘೋಷಿಸಿ ಉಳ್ಳವರಿಂದ ಜಾಣತನದ ತೆರಿಗೆ ವಸೂಲಿ ಮಧ್ಯಮ ವರ್ಗಕ್ಕೆ ಇಲ್ಲ ತೆರಿಗೆ ಹೊರೆಯ ಬಿಸಿ ಅಭಿವೃದ್ಧಿಯ ವಿಚಾರದಲ್ಲಿ ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಅಂತ ಬಿಂಬಿಸುವ ಯತ್ನ ಹಿಂದುತ್ವ ನೆರಳು ಪೂರ್ಣ ಪ್ರಮಾಣದಲ್ಲಿ ಗೋಚರ ಆಗದಂತೆ ಎಚ್ಚರ ಒಟ್ಟಾರೆ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರ್ನಾಲ್ಕು ತಿಂಗಳುಗಳಿದ್ದು ಸಿಎಂ ಬೊಮ್ಮಾಯಿ ಸರ್ವಧರ್ಮಗಳ ಓಲೈಕೆಗೆ ಮುಂದಾಕಿದ್ದಾರೆ ಈ ಮೂಲಕ ಸರ್ವರ ಜಪವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ